ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ಐತ್ರಿ ನಿಮ್ಮ ಮುಂದೆ. ಏನ್ರಿ ಅಂತಂದ್ರೆ ಇನ್ಸ್ಟಂಟ್ ಆಗಿರುವಂತಹ ಅಂದ್ರೆ ತಕ್ಷಣ ಪಟ್ಟ ಮಾಡ್ಕೊಳ್ಳುವಂತಹ ನೀರು ದೋಸೆ ರೆಸಿಪಿಯನ್ನು ನಿಮ್ಗೆ ತೊಗೊಂಬಂದೀವಿ ರೀ. ಅತಿ ಕಡಿಮೆ ಸಮಯದಾಗ ಮಾಡ್ಬೋದು, ಅತಿ ಸರಳವಾಗಿ ಮಾಡ್ಬೋದು, ಹೆಂಗಂಥೇಳಿ ನಾವು ನಮ್ಮ ಇವತ್ತಿನ ವಿಡಿದಾಗ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆಗಿಬಿಡಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಒಂದು ಅರ್ಧ ಕಪ್ ನಾವು ಇಲ್ಲಿ ತೆಂಗಿನಕಾಯಿನ ಸಣ್ಣ ಕಟ್ ಮಾಡಿ ಹಾಕಿ ಅದನ್ನು ಗರ್ರ ಅನ್ಸ್ಕೊಂಡು ಬಂದೇವ್ರಿ. ಆಮೇಲೆ ಅದೇ ಮಿಕ್ಸರ್ ಜಾರ್ದಾಗ ನಾವೇನು ಮಾಡಿದ್ದೇವೆ ರೀ, ಒಂದು ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಅದಕ್ಕೆ ಒಂದು ಕಪ್ ನೀರನ್ನು ನಾವಿಲ್ಲಿ ಹಾಕಿದ್ದೀವಿ. ಹಂಗೆ ಸ್ವಲ್ಪ ಉಪ್ಪನ್ನು ಸೇರ್ಸಕತ್ತೀವಿ. ಯಾವುದೇ ರೀತಿ ಸೋಡಾ ಆದ ಇದ ಬಳಸತ್ತಿಲ್ಲರಿ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ ಮತ್ತೇನು ಮಾಡಬೇಕು, ನೀವು ಅದನ್ನು ರುಬ್ಕೊಂಡು ಬರಬೇಕು. ಒಂದೊಂದು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಿಡಿದ್ರೆ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರಲ್ಲಿ ಹಾಕ್ಬೋದು ರೀ. ಹೆಂಗಿದ್ರು ಆಮೇಲೆ ಮತ್ತೆ ನೀರು ಸೇರಿಸಿ ಸೇರಿಸ್ತೀವಿ. ಈಗ ಏನು ಮಾಡಿರಿ, ಒಂದು ಸಲ ರುಬ್ಕೊಂಡು ಬಂದಿರ್ತಿರಲಿ ಆ ಪೂರ್ತಿ ಎಲ್ಲ ಬ್ಯಾಟ್ರನ್ನು ಒಂದು ಬೌಲ್ದಾಗ ಅಥವಾ ಒಂದು ಪಾತ್ರೆದಾಗ ಹಾಕಿರಿ. ಹಂಗೆ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಮತ್ತೊಂದು ಸ್ವಲ್ಪ ಇಲ್ಲಿ ನೀವು ತೊಗೊಂಡು ಬರ್ರಿ. ಟೋಟಲ ಒಂದು ಅಂದಾಜು ಹೇಳ್ಬೇಕಂತಂದ್ರೆ ನಾವಿಲ್ಲಿ 3.5 ಕಪ್ ನೀರಷ್ಟು ಹಾಕಿದ್ದೀವಿ. ಹಾಕಿ ಅದನ್ನು ಗರ 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 ಅಂತೇಳಿ ಮಿಕ್ಸ್ ಮಾಡಬೇಕು. ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸಿದ್ವಿ. ಇನ್ನು ಮುಂದಕ್ಕೆ ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಡಿ. ಇನ್ನು ಇದಕ್ಕೊಂದು ಚಟ್ನಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ತೆಂಗಿನಕಾಯನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಆಮೇಲೆ ತ ಅದಕ್ಕೆ ಏನು ಮಾಡಿದ್ವಿಪ್ಪ ಅಂತಂದ್ರೆ ಒಂದು ನಾವಿಲ್ಲಿ ಈ ಬೆಳ್ಳುಳ್ಳಿ ಹಸುಳು, ಎರಡು ಏನ್ರಿ ಅಂತಂದ್ರೆ ಶುಂಠಿ ಅಂದರೆ ಸ್ವಲ್ಪ ಕಟ್ ಮಾಡಿದಂಥ ಪೀಸಸ್ ರೀ. ಹಂಗೆ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಏನ್ರಿ ಅಂತಂದ್ರೆ ಉಪ್ಪು. ಅದಾದಮೇಲೆ ಇದನ್ನೆಲ್ಲನೂ ನೀವು ಹಾಕಿರ್ತಿರಲ್ಲ, ಇದಕ್ಕೆ ಒಂದು ಸ್ವಲ್ಪ ನೀರನ್ನು ನಾವು ಸೇರಿಸಿ ಆಮೇಲೆ ಅದನ್ನು ಕರೆಕ್ಟಾಗಿ ಮುಚ್ಚಿ ಕ್ಲೋಸ್ ಮಾಡಿರಿ. ಗರ್ರ ಅನ್ಸ್ಕೊಂಡು ಬರ್ರಿ, ಚಟ್ನಿ ರೆಡಿ ಆಗ್ತೈತಿ. ಹಿಂಗೆ ಒಂದು ತೆಂಗಿನಕಾಯಿ ಚಟ್ನಿ, ಭಾಳ ಸರಳವಾಗಿ ಕಾಯಿ ಚಟ್ನಿ ಅನ್ಬೋದು ರೀ, ಸರಳವಾಗಿ ಈ ದೋಸೆ ಜೊತೆಗೆ ಮಾಡ್ಕೋಬೋದು. ಹಂಗೆ ಸ್ವಲ್ಪ ಅದಕ್ಕೆ ನೀರು ಸೇರಿಸಿ ತಿಳಿಬೇಕಂದ್ರೆ ಭಾಳ ತಿಳಿ ಅಲ್ಲ, ಸ್ವಲ್ಪ ಗಟ್ಟಿರಬೇಕು ಅಂದರೆ ಸೆಮಿತಿಕ್ ಆ ರೀತಿ ಒಳಗೆ ಇರಬೇಕು. ಅದನ್ನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಬೇಕಂತಂದ್ರೆ ಈ ಚಟ್ನಿ ಹಿಂಗೆ ತೊಗೋಬೋದು, ಇಲ್ಲ ಅಂತಂದ್ರೆ ನೀವು ಇದನ್ನು ಒಗ್ಗರಣೆನೂ ಕೊಡಬಹುದು ರೀ. ಗೊತ್ತಾದ್ರಲ್ಲ, ನೀವು ಬೇಕಂತಂದ್ರೆ ಸ್ವಲ್ಪ ಒಂದು ಪಾಣ್ಣಂಗೆ ಎಣ್ಣೆಕಾಯಿ ಕಟ್ಟ, ಎಣ್ಣೆಕಾಯ್ದ ಮೇಲೆ ಸಾಸ್ವಿ, ಜೀರ್ಗಿ, ಹಂಗೆ ಕರಿಬೇವು, ಒಣಮೆಣಸಿನಕಾಯಿಯನ್ನು ಒಗ್ಗರಣೆ ಕೊಟ್ಟು ಈ ಚಟ್ನಿ ಒಳಗೆ ಸೇರಿಸಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಸರಳವಾಗಿರುವಂತಹ ಒಂದು ಚಟ್ನಿ ರೆಸಿಪಿ ಬರಬ್ಬರಿಯಾಗಿ ಆಗ್ತೈತ್ರಿ. ತಿಳಿತಿರಲ್ಲ, ಈ ರೀತಿಯಾಗಿ ನೀವು ಚಟ್ನಿನೂ ಮಾಡ್ಕೊಂಡು. ಇನ್ನು ವಾಪಸ್ ನಾವು ಮತ್ತೆ ನೀರು ದೋಸೆ ಕಡೆ ಬರೋಣ. ನೀರು ದೋಸೆ ನೋಡ್ಬೋದು ನೀವು, ಸಿಂಪಲ್ಲಾಗಿ ಆ ನಾರ್ಮಲಾಗಿ ಹೆಂಗೆ ಮಾಡ್ತೀವಿ ಹಂಗೆ ಬ್ಯಾಟರ್ ರೆಡಿ ಐತಿ. ಈ ರೀತಿ ತೆಳಗೆ ಕುಂದ್ರಬಾರ್ದು ಅನ್ನೋ ಸಲುವಾಗಿ ಪ್ರತಿ ಸಲ ದೋಸೆ ಮಾಡುವಾಗ ನೀವು ಅದನ್ನು ತಿರುಗಿಸಿ ತೊಗೋಬೇಕು. ಆಮೇಲೆ ಒಂದು ಈ ದೋಸೆ ಏನಂತಂದ್ರೆ ಅಥವಾ ಕಾಯಕ್ಕಿಟ್ಟ, ಆಮೇಲೆ ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಿದೀವಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ದೇವೆ ರೀ, ದೋಸೆಯನ್ನು ಹಾಕಾಕಿಟ್ಟೆ. ನೀರು ದೋಸೆ ಡೈರೆಕ್ಟ್ ಹೋಗಿ ಹಿಂಗೆ ಹಾಕೋದೈತೆ ಅಟ್ಟ. ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಏನ್ರಿ ಈ ಒಂದು ಲಿಡ್ ಇರ್ತದಲ್ಲ ಅದನ್ನು ಕ್ಲೋಸ್ ಮಾಡಿ ತೆಗೆದ್ಬಿಟ್ರಿ. ಅಷ್ಟ ಒಂದು ಸ್ವಲ್ಪ ಟೈಮ್ ಅಷ್ಟ ತೊಗೊಂತೈತಿ. ಅದಾದಮೇಲೆ ಪಟ್ ಪಟ್ ಅಂತ ಹೇಳಿ ಕಂಪೇರ್ ಮಾಡಿದ್ದ ಉಳಿದಿದ್ದ ದೋಸೆಕ್ಕಿನ್ನ ಜಲ್ದಿ ಜಲ್ದಿಯಾಗಿನ ಈ ಒಂದು ದೋಸೆ ರೆಡಿಯಾಗಿ ಬರ್ತೈತಿ. ಇಷ್ಟು ಮಾಡಿ ನೀವು ಬಿಸಿ ಬಿಸಿಯಾಗಿ ತಕ್ಕೊಂಡ್ರೆ ಆಯ್ತು ರೀ. ಇನ್ನು ಎರಡನೇ ಸಲ ಮಾಡತಿರ್ತಿಲ್ಲ ಅವಾಗೇನ ನೀರು ಅಂದರೆ ಏನ್ರಿ ಎಣ್ಣೆ ಹಚ್ಚು ಅವಶ್ಯಕತೆ ಇಲ್ಲ. ಆರಾಮ್ ಸರಿಯಾಗಿ ನೀವು ನೀರು ದೋಸೆಯನ್ನು ಮಾಡ್ಕೋಬೋದು. ಡೈರೆಕ್ಟಾಗಿ ನೀವು ಬ್ಯಾಟರ್ ಹಾಕಬೇಕು, ಒಂದು ಸ್ವಲ್ಪ ಟೈಮ್ ಆದಮೇಲೆ ಒಂದು ಭಾಳ ಇಲ್ಲ ಸ್ವಲ್ಪ ಟೈಮ್ ಆದಮೇಲೆ ಅದ್ರ ಮೇಲೆ ಏನರ ಒಂದು ಪ್ಲೇಟ್ ರೇ ಲಿಡ್ ರೇ ಮುಚ್ಚಬೇಕು, ಆಮೇಲೆ ತೆಗಿಬೇಕು. ಇಷ್ಟ ರೀ ಬರಬ್ಬರಿಯಾಗಿ ನೀವು ಮೀಡಿಯಂ ಫ್ಲೇಮ್ದಾಗ ಇಟ್ಟು ಬೇಯಿಸಿದ್ರಿ ಅಂತಂದ್ರೆ ಮಸ್ತಾಗಿನ ಚಲೋ ತಂಗಿ ಬರ್ತಾವೆ. ತಿಳಿತಿರಲ್ಲ, ಈ ರೀತಿಯಾಗಿ ನೀವು ನೀರು ದೋಸೆಯನ್ನು ಮಾಡ್ಕೋಬೋದು. ಹಂಗೆ ಈ ನೀರು ದೋಸೆ ಜೊತೆ ಯಾವುದ್ರೆ ಗ್ರೇವಿ ಟೈಪ್ ಅಥವಾ ಯಾವುದ್ರೆ ಈ ಕಾಳು ಪಲ್ಯಗಳು ಇದ್ರೂ ಅದು ಭಾಳ ಮಸ್ತ್ ಅನಿಸ್ತೈತಿ ರೀ. ನೀವು ಸಾಮಾನ್ಯವಾಗಿ ನೀರು ದೋಸೆ ಮಾಡ್ತಿರಲ್ಲ ಅವಾಗ ಏನು ಕಾಂಬಿನೇಷನ್ ಆಗಿ ತೊಗೊತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳಿ ನಾವು ಒಂದು ಸಲ ಟ್ರೈ ಮಾಡಿ ನೋಡ್ತೀವಿ. ತಿಳಿತಿರಲ್ಲ, ಇನ್ನು ಉಳಿದಿದ್ದ ಎಲ್ಲ ನೀರು ದೋಸೆಗಳನ್ನು ನೀವು ಅದೇ ರೀತಿಯಾಗಿ ಮಾಡ್ಬೋದು. ಇನ್ನೊಂದೇನ್ರಿ ಅಂತಂದ್ರೆ ಒಬ್ಬೊಬ್ಬರ ಏನು ತೆಂಗಿನಕಾಯಿ ತೊಗೊಂಡಿರ್ತಿಲ್ಲ ಅದ್ರ ಮ್ಯಾಗಿಂದ ಸಿಪ್ಪೆ ಎಲ್ಲ ತೆಗೆದು ತೊಗೊಂತಾರೆ ಅಂತಂದ್ರೆ ಇನ್ನು ಬೆಳಗ್ಗೆ ಬೆಳಗ್ಗೆ ಬರಲಿ ಅಂತೇಳಿ. ನೀವು ಬೇಕಂತಂದ್ರೆ ಹಂಗೂ ಮಾಡ್ಕೋಬೋದು, ಇನ್ನೊಂದು ಸ್ವಲ್ಪ ಬೆಳಗ್ಗೆ ಬರ್ತಾವೆ ಅಷ್ಟೆ, ಮತ್ತೇನಿಲ್ಲರಿ. ಈ ರೀತಿಯಾಗಿಯೂ ಮಾಡ್ಕೋಬೋದು. ಸರಳವಾಗಿ ಸುಲಭವಾಗಿ ಕಡಿಮೆ ಸಮಯದಾಗ ಮಾಡುವಂತಹ ಇನ್ಸ್ಟಂಟ್ ನೀರು ದೋಸೆ ರೆಸಿಪಿಯನ್ನು ನಾವು ನಿಮ್ಗೆ ಇವತ್ತಿನ ಬಿಡಿದಾಗ ತೋರಿಸಕತ್ತೀವಿ. ಮತ್ತು ನೀವು ಪ್ರತಿ ಸಲ ನಾವು ದೋಸೆ ಮಾಡಿದಾಗ ಕೇಳೋದು ಅಂತಂದರೆ ಈ ತವ ಎಲ್ಲಿ ತೊಗೊಂಡ್ರಿ ಅಂತ ಅಂದರೆ ಈ ತವಾದ ಲಿಂಕ್ ಅದು ನಂತೆ ಇಲ್ಲರಿ. ಯಾಕಂತಂದ್ರೆ ಉಳಿದಿದ್ದು ನಾವು ಕೊಟ್ಟಿರ್ತೀವಿ ಲಿಂಕ್ಗಳನ್ನ, ಬಟ್ ಇದರ ಲಿಂಕ್ ಇಲ್ಲ, ಇದು ಡಿಮಾರ್ಟ್ನಾಗ ತೊಗೊಂಡಿದ್ದೈತ್ರಿ. ಸೊ ಇದರ ಲಿಂಕ ಇಲ್ಲ. ಹಂಗೆ ಮುಂದಕ್ಕೆ ನೋಡ್ಬೋದು ನೀವು ಭಾಳ ಮಸ್ತಾಗಿ ಭಾಳ ಚಂದಂಗಿ ಇನ್ಸ್ಟಂಟಾಗಿ ಮಾಡುವಂತಹ ನೀರು ದೋಸೆ ರೆಸಿಪಿ ನೋಡ್ಬೋದು. ಈ ರೀತಿಯಾಗಿ ಬಂದೈತಿ, ಮತ್ತೇನಿಲ್ಲರಿ.
ಇದ್ರ ಜೊತೆ ನಾವಿಲ್ಲಿ ನಿಮಗೆ ಚಟ್ನಿ ಸಾಂಬಾರನ್ನು ತೋರಿಸಕತ್ತೀವಿ. ಸಾಂಬಾರು ತೋರಿಸಿಲ್ಲ, ಚಟ್ನಿ ಅಂತ ತೋರಿಸಿದ್ದೀವಿ. ಸರಳವಾಗಿರುವಂತಹ ಮಸ್ತ್ ಆಗಿರುವಂತಹ ಸಾಂಬಾರು, ಅದರ ಜೊತೆ ಚಟ್ನಿ, ಅದರ ಜೊತೆ ನೀರು ದೋಸೆ. ಹಂಗಾದ್ರೆ ನೀವು ನೋವು ತಪ್ಪಲಾರ್ದ ಈ ಒಂದು ಇನ್ಸ್ಟಂಟ್ ನೀರು ದೋಸೆ ರೆಸಿಪಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದು ನಾ ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ರೆಕಮೆಂಡ್ ಮಾಡಿರಿ. ಹಂಗಾದ್ರೆ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಗ್ಗಿ ಭವ. ಧನ್ಯವಾದಗಳು, ನಮಸ್ಕಾರ.